ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಏಳನೇ ತರಗತಿಯ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ ಈ ಹೊಸ ಪಠ್ಯಕ್ರಮದಲ್ಲಿ ನಾವು ನಿಮ್ಗೆ ಅಧ್ಯಾಯ ಒಂದು ಪೂರ್ಣಾಂಕಗಳನ್ನ ಹೇಳ್ಕೊಡ್ತಿದ್ದೇವೆ ಅದು ಭಾಗ ಒಂದರಲ್ಲಿ ಮೊದಲನೇ ಅಧ್ಯಾಯ ಪೂರ್ಣಾಂಕಗಳು ಈಗ ಇಲ್ಲಿ ನೋಡ್ರಿ ಮೊದಲಿಗೆ ಅಭ್ಯಾಸ ಒನ್ ಪಾಯಿಂಟ್ ಒನ್ ಬಿಡಿಸ್ಬೇಕಂದ್ರೆ ಅಂದ್ರೆ ಪೂರ್ಣಾಂಕಗಳ ಅಧ್ಯಾಯವನ್ನ ನೀವು ಸಂಪೂರ್ಣವಾಗಿ ಕಲಿಬೇಕಂದ್ರೆ ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಗಳನ್ನ ಏನ ನೆನ್ಪಿಟ್ಕೋಬೇಕಾಗುತ್ತೆ ಹಾಗಾದ್ರೆ ಪೂರ್ಣಾಂಕಗಳಂದ್ರೇನು ಪೂರ್ಣಾಂಕಗಳೆಂದ್ರೆ ಪೂರ್ಣ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳನ್ನ ಒಳಗೊಂಡ ಅತಿ ದೊಡ್ಡ ಸಂಖ್ಯೆಗಳ ಸಂಗ್ರಹವಾಗಿದೆ ಅತಿ ದೊಡ್ಡ ಸಂಖ್ಯೆಗಳ ಸಂಗ್ರಹವಾಗಿದೆ ಇವುಗಳನ್ನ ನಾವು ಇಂಗ್ಲಿಷ್ ಒಳಗೆ ಇಂಟಿಜರ್ಸ್ ಅಂತ ಕರಿತೇವೆ ಪೂರ್ಣಾಂಕಗಳನ್ನ ನಾವು ಇಂಗ್ಲಿಷ್ ಒಳಗೆ ಇಂಟಿಜರ್ಸ್ ಅಂತ ಕರಿತೇವೆ ಇದನ್ನ ನಾವು ಜಡ್ಡಿಂದ ಇಂದ ಜಡ್ಡಿಂದ ಜಡ್ ಇಂದ ಹಾಗಾದ್ರೆ ಇಲ್ಲಿ ಒಂದು ಸಂಖ್ಯೆಗಳ ಗಣ ಇರ್ತೈತಿ ಅಂದ್ರೆ ಇಲ್ಲಿ ಪಾಸಿಟಿವ್ ನಂಬರ್ಸ್ ಇರ್ತಾವ ನೆಗೆಟಿವ್ ನಂಬರ್ಸ್ ಇರ್ತಾವ ಮತ್ತೆ ಸೊನ್ನೆನೂ ಇರ್ತೈತಿ ನಿಮ್ಗ ಈ ಮೂರು ರೀತಿಯ ಸಂಖ್ಯೆಗಳು ಕಳ ಕಂಡು ಬಂದ್ರೆ ಅವುಗಳನ್ನ ನಾವು ಪೂರ್ಣಾಂಕಗಳಂತ ಕರಿತೇವೆ ಹಾಗಾದ್ರೆ ಒಂದು ಸಂಖ್ಯಾ ರೇಖೆ ಇದಕ್ ಸಂಖ್ಯಾ ರೇಖೆ ಅಂತ ಕರಿತೀರಿ ಇಲ್ಲಿ ಸೊನ್ನೆ ಇರ್ತೈತಿ ಈ ಕಡೆ ಎಲ್ಲ ಏನ್ ಬರ್ತಾವಪ್ಪ ಮೈನಸ್ ಪಾಯಿಂಟ್ಸ್ ಬರ್ತಾವ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಸೊ ಒನ್ ಕಂಟಿನ್ಯೂ ಇರ್ತೈತಿ ಕಂಟಿನ್ಯೂಷನ್ ಇರ್ತೈತಿ ಈ ಕಡೆ ಏನ್ ಬರ್ತೈತಿ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಕಂಟಿನ್ಯೂ ಇರ್ತೈತಿ ಇಲ್ಲಿನೂ ಕೂಡ ಇದಕ್ ನಾವ್ ಏನಂತ ಕರಿತೀವಿ ಸಂಖ್ಯಾ ರೇಖೆ ಅಂತ ಕರಿತೀವಿ ಹಾಗಾದ್ರೆ ಈ ಸಂಖ್ಯಾ ರೇಖೆಯನ್ನ ನೀವು ಈಗ ಸೊನ್ನೆ ಸೊನ್ನೆಯಿಂದ ಈ ಕಡೆ ಹೋದಂಗೆ ಬೆಲೆ ಏನಾಗತ್ತ ಕಡಿಮೆ ಆಗತ್ತ ಸೊನ್ನೆಯಿಂದ ಈ ಕಡೆ ಹೋದಂಗ ಬೆಲೆ ಏನಾಗುತ್ತ ಜಾಸ್ತಿ ಆಗತ್ತ ಹಾಗಾದ್ರೆ ನಿಮ್ಗೆ ಯಾರಾದ್ರೂ ಕೇಳಿದಾಗ ಸೊನ್ನೆ ದೊಡ್ದೋ ಮೈನಸ್ ಒನ್ ದೊಡ್ದೋ ಅಂತ ಕೇಳಿದ್ರೆ ನೀವು ಸೊನ್ನೆ ದೊಡ್ಡದು ಅಂತ ಹೇಳಬೇಕು ಸೊನ್ನೆ ದೊಡ್ದೋ ಪ್ಲಸ್ ಒನ್ ದೊಡ್ಡದು ಅಂತ ಕೇಳಿದ್ರೆ ನೀವು ಪ್ಲಸ್ ಒನ್ ದೊಡ್ಡದು ಅಂತ ಹೇಳಬೇಕು ಇವು ಧನಾತ್ಮಕ ಸಂಖ್ಯೆಗಳು ಹೆಂಗ್ ಹೋಗ್ತಾವು ಹೆಚ್ಚಿಗೆ ಆಗ್ತಾ ಹೋಗ್ತಾವ ಹಂಗ ಬೆಲೆ ಹೆಚ್ಚಿಗೆ ಆಗತ್ತ ಋಣಾತ್ಮಕ ಅಂದ್ರ ಮೈನಸ್ ಸಂಖ್ಯೆಗಳು ಬಂದಂಗ ಬೆಲೆ ಏನಾಗುತ್ತ ಕಡಿಮೆ ಆಗತ್ತ ಹಾಗಾದ್ರೆ ಇಲ್ಲಿ ನೋಡ್ರಿ ಧನ ಪೂರ್ಣಾಂಕವನ್ನು ಕೂಡಿಸಿದಾಗ ಸಂಖ್ಯಾ ರೇಖೆ ಬಲಕ್ಕೆ ಚಲಿಸಬೇಕು ಇದು ಬಲ ಹೌದಾ ಇದು ಒಂದು ಸಂಖ್ಯಾ ರೇಖೆ ಇಲ್ಲಿ ಸೊನ್ನೆ ಇರ್ತೈತಿ ಧನ ಪೂರ್ಣಾಂಕವನ್ನು ಕೂಡಿಸ್ತಾ ಹೋದಂಗ ಸಂಖ್ಯಾ ರೇಖೆ ಬಲಕ್ ಚಲಿಸ್ಬೇಕು ಹೌದಾ ಇಲ್ಲೇ ಪ್ಲಸ್ ಒನ್ ಅಂತ ತೊಗೊತೀವಿ ಇಲ್ಲೇ ಪ್ಲಸ್ ಟೂ ಅಂತ ತೊಗೊಂತೀವಿ ಪ್ಲಸ್ ತ್ರೀ ಅಂತ ತಗೊಂತೀವಿ ಕಂಟಿನ್ಯೂ ಆಗುತ್ತಿದ್ದು ಹಾಗಾದ್ರೆ ಋಣಾಂ ಋಣ ಪೂರ್ಣಾಂಕವನ್ನ ಕೂಡಿಸಿದಾಗ ಎಡಕ್ ಹೋಗ್ಬೇಕು ಇದು ಋಣ ಪೂರ್ಣಾಂಕ ಇಲ್ಲಿ ಏನ್ ಬರ್ತಾ ಮೈನಸ್ ಒನ್ ಬರ್ತಾ ಮೈನಸ್ ಟು ಬರ್ತಾ ಮೈನಸ್ ತ್ರೀ ಬರ್ತಾ ದನ ಪೂರ್ಣಾಂಕವನ್ನ ಕಳೆಯುವಾಗ ಎಡಕ್ ಚಲಿಸ್ಬೇಕು ದನ ಪೂರ್ಣಾಂಕವನ್ನ ಕಳೆಯುವಾಗ ನಾವ್ ಏನ್ ಮಾಡ್ಬೇಕು ಎಡಕ್ ಚಲಿಸ್ಬೇಕು ಮತ್ತ ಋಣ ಪೂರ್ಣಾಂಕವನ್ನ ಕಳೆಯುವಾಗ ಬಲಕ್ ಚಲಿಸ್ಬೇಕು ಇವೇ ನೀವು ಸಂಖ್ಯಾ ರೇಖೆ ಗುರುತಿಸ್ಬೇಕಾಗಿರುವಂತ ಕೆಲವೊಂದಿಷ್ಟು ನಿಯಮಗಳು ನೆಕ್ಸ್ಟ್ ಪೂರ್ಣಾಂಕ ಸೊನ್ನೆ ಸಂಕಲನದ ಅನನ್ಯತಾಂಶ ಈ ಡೆಫಿನಿಷನ್ ಅರ್ಥ ಏನಂದ್ರ ನಾವ್ ಯಾವ್ದೋ ಒಂದು ಸಂಖ್ಯೆ ಐತಿ ಅದಕ್ ಸೊನ್ನೆಯನ್ನ ಕೂಡಿಸಿದಾಗ ಅದ ಸಂಖ್ಯೆನೆ ಬರ್ತ ಎ ಪ್ಲಸ್ ಜೀರೋ ಈಸ್ ಈಕ್ವಲ್ ಟು ಎ ಹೌದಾ ಹತ್ತು ಪ್ಲಸ್ ಸೊನ್ನೆ ಹತ್ತು ಇಲ್ಲಿ ಏನ್ ಹೇಳುತ್ತಂದ್ರ ಸೊನ್ನೆಗೆ ಯಾವುದೋ ಒಂದು ಸಂಖ್ಯೆಯನ್ನ ಕೂಡಸ್ರಿ ಉತ್ತರ ಅದರ ಸಂಖ್ಯೆನ ಬರ್ತಾ ಇದನ್ನ ನಾವೇನಂತ ಕರಿತೇವಿ ಪೂರ್ಣಾಂಕ ಸೊನ್ನೆ ಸಂಕಲನದ ಅನನ್ಯತಾಂಶ ಎತ್ತಾಂಶ ಅಂತ ನಾವೇನ್ ಮಾಡ್ತೇವಿ ಇಲ್ಲಿ ಕರಿತೇವಿ ನೆಕ್ಸ್ಟ್ ಬರುವಂತದ್ದು ಯಾವುದೇ ಪೂರ್ಣಾಂಕ ಸಂಕಲನದ ವಿಲೋಮ ಆಗಿರುತ್ತದೆ ಯಾವುದೇ ಪೂರ್ಣಾಂಕ ಏನಾಗಿರುತ್ತೈತಿ ಸಂಕಲನದ ವಿಲೋಮ ಯಾವುದೇ ಪೂರ್ಣಾಂಕ ಅಂದ್ರೆ ಎ ಅಂತ ತಗೋರಿ ಯಾವುದೇ ಪೂರ್ಣಾಂಕ ಏನು ಎ ಇದರ ಸಂಕಲನದ ವಿಲೋಮ ಏನಾಗುತ್ತಾ ಮೈನಸ್ ಎ ಆಗುತ್ತಾ ಹೌದಾ ಹಾಗಾದ್ರೆ ಇಲ್ಲಿ ಏನ್ ಬರಿಬಹುದು ನೀವು ಯಾವುದೇ ಪೂರ್ಣಾಂಕ ಯಾವುದೇ ಪೂರ್ಣಾಂಕ ಮೀನ್ಸ್ ಉದಾಹರಣೆಗೆ ಎ ಇವಾಗ ಎರಡು ತಗೊಳ್ಳೋಣ ಎರಡರ ಸಂಕಲನದ ವಿಲೋಮ ಅಂಶ ಏನಾಗುತ್ತಾ ಮೈನಸ್ ಟು ಆಗುತ್ತಾ ಇಲ್ಲಿ ಪ್ಲಸ್ ಸಿತ್ತಂದ್ರ ಮೈನಸ್ ಬರಿಬೇಕು ಇದನ್ನ ಏನಂತ ಕರಿತೇವೆ ನಾವು ವಿಲೋಮ ಅಂತ ಕರಿತೇವೆ ತಿಳಿತಲ್ಲ ನೆಕ್ಸ್ಟ್ ಚಿಹ್ನೆ ಇಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಚಿಹ್ನೆಗಳ ಪರಿಕಲ್ಪನೆ ಬೇಕು ಚಿಹ್ನೆಗಳ ಪರಿಕಲ್ಪನೆ ಏನಂದ್ರೆ ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್ ಇದನ್ನ ನೋಡಿದಾಗ ನೀವು ತಿಳ್ಕೊಬಹುದು ಸಜಾತಿ ಚಿಹ್ನೆಗಳನ್ನ ನಾವು ಗುಣಿಸಿದಾಗ ಸಜಾತಿ ಪ್ಲಸ್ ಬರ್ತ ವಿಜಾತಿ ಚಿಹ್ನೆಗಳನ್ನ ಗುಣಿಸಿದಾಗ ಮೈನಸ್ ಬರ್ತ ಸಜಾತಿ ಅಂದ್ರೆ ಏನು ಮೈನಸ್ ಮೈನಸ್ ಇರುವಂತದ್ದು ಸಜಾತಿ ಹೌದಾ ಪ್ಲಸ್ ಪ್ಲಸ್ ಇದ್ರ ಸಜಾತಿ ವಿಜಾತಿ ಅಂದ್ರೆ ನಾವೇನಂತ ಕರಿತೇವೆ ಇಲ್ಲಿ ಚಿಹ್ನೆಗಳು ಬೇರೆ ಇರ್ತಾವೆ ವಿಜಾತಿ ಅಂದ್ರೆ ಚಿಹ್ನೆಗಳು ಏನಾಗಿರ್ತಾವ ಬೇರೆ ಅವುಗಳನ್ನ ನಾವು ವಿಜಾತಿ ಅಂತ ಕರಿತೇವೆ ತಿಳಿತಲ್ಲ ನೆಕ್ಸ್ಟ್ ಇದು ಚಿಹ್ನೆಗಳ ಪರಿಕಲ್ಪನೆ ಬಹಳಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಇದ್ರ ಮೇಲೆ ಒಂದು ಅಭ್ಯಾಸವನ್ನ ಬಿಡಿಸ್ತೀರಿ ಇದು ಮುಂದೆ ಹೈಯರ್ ಕ್ಲಾಸಸ್ಗೂ ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬರುವಂತದ್ದು ಗುಣಾಕಾರದ ಪರಿವರ್ತನೀಯ ಗುಣ ಗುಣಾಕಾರದ ಪರಿವರ್ತನೆಯ ಗುಣ ಏನ್ ಹತ್ತೇತಂದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಯಾವುದೇ ಎರಡು ಪೂರ್ಣಾಂಕಗಳನ್ನ ನಾವು ಗುಣಿಸ್ದಾಗ ಯಾವುದೇ ಎರಡು ಪೂರ್ಣಾಂಕಗಳನ್ನ ಗುಣಸ್ತಾಗ ನಮ್ಗ ಉತ್ತರ ಏನ್ ಬರ್ಬೇಕಿಲ್ಲ ಸಮ ಬರ್ಬೇಕು ಅದನ್ನ ನಾವು ಪರಿವರ್ತನೀಯ ಗುಣ ಅಂತ ಕರಿತೀವಿ ಈಗ ನಿಮ್ಗೊಂದು ಉದಾಹರಣೆಯನ್ನ ತಗೊಂತೀನಿ ನಾನು ಎ ಇಸ್ ಈಕ್ವಲ್ ಟು ತ್ರೀ ಬಿ ಈಸ್ ಈಕ್ವಲ್ ಟು ಫೋರ್ ಹೌದಾ ಹಾಗಾದ್ರೆ ಎ ಇಂಟು ಬಿ ಇನ್ನು ಮೂರು ತ್ರೀ ಇಂಟು ಫೋರ್ ಬಿ ಇಂಟು ಎ ಏನಾಗುತ್ತಾ ಫೋರ್ ಇಂಟು ತ್ರೀ ಆಗುತ್ತೆ ನಾಕ್ ಮೂರ್ಲೆ ಹನ್ನೆರಡು ಮೂರನಕಲೆ ಹನ್ನೆರಡು ನಾಕ್ ಮೂರ್ಲೆ ಹನ್ನೆರಡು ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಬಂತ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಇವಾಗ ನೀವು ಏಳನೇಂತಿರೋದ್ರಿಂದ ಎಲ್ ಎಚ್ ಎಸ್ ಇಕ್ ಟು ಆರ್ ಎಚ್ ಎಸ್ ಅದಷ್ಟು ಮಾಹಿತಿ ಇರುವುದಿಲ್ಲ ಎಲ್ ಎಚ್ ಎಸ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಎಡಗಡೆ ಮತ್ತು ಬಲಗಡೆ ಎರಡೂ ಉತ್ತರ ಕೂಡ ನಮ್ಗೆ ಏನ್ ಬಂದಿರ್ಬೇಕಿಲ್ಲೆ ಸಮ ಬಂದಿರ್ಬೇಕು ಇದನ್ನ ನಾವು ಪರಿವರ್ತನೀಯ ಗುಣ ಅಂತ ಕರಿತೀವಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಇದನ್ನ ಏನ್ ಮಾಡ್ರಿ ನೆನಪಿಟ್ಕೋರಿ ಇದನ್ನ ನಾವು ಏನಂತ ಕರಿತೇವಿ ಪರಿವರ್ತನೀಯ ಗುಣ ಅಂತ ಕರಿತೇವಿ ನೆಕ್ಸ್ಟ್ ಪೂರ್ಣಾಂಕ ಒಂದು ಗುಣಾಕಾರದ ಅನನ್ಯತಾಂಶ ಪೂರ್ಣಾಂಕ ಒಂದು ಇದು ಗುಣಾಕಾರದ ಏನಂತ ಕರಿತೇನೋ ಅನನ್ಯತಾಂಶ ಅಂತೇವಿ ಹಾಗಾದ್ರೆ ಏನಿಲ್ಲ ಅರ್ಥ ಇಲ್ ನೋಡ್ರಿ ಎ ಇಂಟು ಒನ್ ಈಸ್ ಈಕ್ವಲ್ ಟು ಎ ಏನ್ ಹೇಳುತ್ತಿಲ್ಲ ಯಾವುದೇ ಒಂದು ಸಂಖ್ಯೆಗೆ ಒಂದರಿಂದ ಗುಣಿಸಿದಾಗ ಅದೇ ಸಂಖ್ಯೆನ ಬರ್ತ ಹನ್ನೆರಡು ಇಂಟು ಒಂದು ಉದಾಹರಣೆ ತಗೋರಿ ಹನ್ನೆರಡನ್ಲಿ ಹನ್ನೆರಡು ಹದಿನೈದು ಇಂಟು ಒಂದು ಹದಿನೈದು ಅಂದ್ಲಿ ಹದ್ನೈದು ಇವಾಗ ಹೇಳ್ಬೋದ ನೀವು ಡೆಫಿನಿಷನ್ ಅನ್ನು ಯಾವ್ದೇ ಒಂದು ಸಂಖ್ಯೆಗೆ ಒಂದರಿಂದ ಗುಣಿಸಿದಾಗ ಉತ್ತರ ಅದೇ ಸಂಖ್ಯೆ ಬರ್ತಾ ಉತ್ತರ ಅನ್ರಿ ಅಥವಾ ಗುಣಲಬ್ಧ ಅನ್ರಿ ಅದು ಏನಾಗುತ್ತಾ ಒಂದಾಗತ್ತ ತಿಳಿತಲಾ ಇವಾಗ ಒಂದು ಸಾವಿರ ಒಂದು ಸಾವಿರಕ್ಕೆ ಏನ್ ಮಾಡೋಣ ಒಂದರಿಂದ ಗುಣಸೋಣ ಒಂದ್ ಸಾವಿರ ಅಂದ್ಲೇ ಒಂದ್ ಸಾವಿರ ಹೌದಾ ಯಾಕ ಇದು ಗುಣಾಕಾರದ ಅಂಶ ನೆಕ್ಸ್ಟ್ ಬರುವಂತದ್ದು ಗುಣಾಕಾರದ ಸಹವರ್ತನೀಯ ಗುಣ ಸಹವರ್ತನೀಯ ಗುಣದೊಳಗ ಮೂರು ಪೂರ್ಣಾಂಕಗಳು ಬರ್ತಾವ್ ಆಗಲೇ ಪರಿವರ್ತನೆ ಇದೆಯಾಗ ಎರಡ ಪೂರ್ಣಾಂಕ ಬಂದಿದ್ದು ಎ ಮತ್ತ ಬಿ ಇಲ್ಲಿ ಮೂರು ಪೂರ್ಣಾಂಕಗಳು ಬರ್ತವು ಎ ಬಿ ಸಿ ಮೂರು ಪೂರ್ಣಾಂಕಗಳು ಬಂದ್ರೆ ನೀವು ತಿಳ್ಕೊಂಡ್ಬಿಡ್ಬೇಕು ಅದು ಸಹವರ್ತನೀಯ ಹೌದಾ ಈಗ ಈ ಸಹವರ್ತನೀಯ ಗುಣ ಅಪ್ಲೈ ಆಗುತ್ತೋ ಇಲ್ಲೋ ಇದಕ್ ಹೊಂತೈತೋ ಇಲ್ಲೋ ಅನ್ನೋದನ್ನ ನಾವು ಫಸ್ಟಿಗೆ ಒಂದು ನಿಯಮ ಐತಿ ಎ ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ ಇಲ್ಲಿ ಏನ್ ತಿಳಿತ್ ನಿಮಗ ಎ ಇಂಟು ಬಿ ಫಸ್ಟಿಗೆ ಎ ಇಂಟು ಬಿ ಮಾಡ್ಬೇಕು ಬಂದ್ ಉತ್ರಿಕ ಸಿ ಲೆ ಗುಣಿಸ್ಬೇಕು ಇಲ್ಲಿ ಏನ್ ಮಾಡ್ಬೇಕು ಗೆ ಬಿ ಇಂಟು ಸಿ ಮಾಡ್ಬೇಕು ಬಂದ್ ಉತ್ರಿಕ ಎಲೆ ಗುಣಿಸ್ಬೇಕು ಇವಾಗ ನೋಡ್ರಿ ಇಲ್ಲಿ ನಾವು ಎ ಇಸ್ ಈಕ್ವಲ್ ಟು ಟು ತಗೋಣ ಬಿ ಇಸ್ ಈಕ್ವಲ್ ಟು ತ್ರೀ ತಗೋಣ ಸಿ ಇಸ್ ಈಕ್ವಲ್ ಟು ಫೋರ್ ತಗೋಳೋಣ ಹೌದಾ ಹಾಗಾದ್ರೆ ಎ ಇಂಟು ಬಿ ಎ ಮೀನ್ಸ್ ಟೂ ಇಂಟು ತ್ರೀ ಸಿ ಇಂಟು ಫೋರ್ ಈಸ್ ಈಕ್ವಲ್ ಟು ಎ ಟೂ ಇಂಟು ತ್ರೀ ಇಂಟು ಫೋರ್ ಮೂರೇಳೆ ಆರು ಇಂಟು ನಾಲ್ಕು ಹೌದಾ ಇವಾಗ ಎರಡನ್ನ ಹಾಗೆ ಇಡ್ರಿ ಇಂಟು ನಾಲ್ಕು ಮೂರ್ಲೆ ಹನ್ನೆರಡು ಆರ್ ನಕಲಿ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಹನ್ನೆರಡು ಏಳೆ ಇಪ್ಪತ್ನಾಲ್ಕು ಇಲ್ಲಿನೂ ಕೂಡ ನೋಡ್ರಿ ಇದು ಉತ್ತರ ಇಪ್ಪತ್ನಾಕ್ ಬಂತು ಇದು ಉತ್ತರ ಕೂಡ ಇಪ್ಪತ್ನಾಕ್ ಬಂತು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆತ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎಡಗಡೆ ಮತ್ತು ಬಲಗಡೆ ಬರುವಂತ ಉತ್ತರಗಳು ಏನದವು ಸಮವು ಹಾಗಾದ್ರೆ ಈ ಪೂರ್ಣಾಂಕಗಳಿಗೆ ಸಹವರ್ತನೆಯ ಗುಣ ಏನಾಗುತ್ತಾ ಹೊಂದಿದೆ ಅಂತ ನಾವೇನ್ ಮಾಡ್ಬೋದು ಇಲ್ಲಿ ಕನ್ಫರ್ಮ್ ಮಾಡ್ಕೋಬಹುದು ತಿಳಿತಲ್ಲ ಸರಳದ್ ಕಾನ್ಸೆಪ್ಟ್ ಅಭ್ಯಾಸವನ್ನ ನೀವು ನೋಡಿದಾಗ ನಿಮ್ಗೆ ಏನಾಗುತ್ತಾ ತಿಳಿತೈತಿ